ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಂದೊಂದು ವಿನಂತಿ ಏನಿದೆ ಅಂತ ಹೇಳಿದ್ರೆ, ನಿಮಗೆ ನೀವೇ ಸ್ವತಃ ಇವತ್ತು ಸ್ವಯಂ ಏನು ನಿಮ್ದು ನೀತಿ ಸಂಹಿತೆ ನೀವು ಮಾಡಿಕೊಳ್ಳಬೇಕು. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನಮ್ಮ ಹೇಳಿಕೆಗಳು ಕೊಡ್ತೀವಪ್ಪ, ಆ ಹೇಳಿಕೆ ತಿರುಚುವಂಥದ್ದು ಆಗ್ತದೆ. ಉದಾಹರಣೆಗೆ ನಿನ್ನೆ ನಾನೇ ಒಂದು ಅಂತಾರಾಷ್ಟ್ರೀಯ ಒಂದು ಇಂಟರ್ಸ್ಪೆಸಿಸ್ ಕಾನ್ಕ್ಲೇವ್ ಇತ್ತು, ವಿದೇಶರೆಲ್ಲ ಬಂದಿದ್ರು, ಬಹಳ ಪ್ರಮುಖರು. ಅಲ್ಲಿ ಸಂವಾದ ನಡೀತಾ ಇತ್ತು ರೆಡಿಸನ್ ಹೋಟೆಲಲ್ಲಿ. ಆ ಸಂದರ್ಭದಲ್ಲಿ ನಾನು ಈ ಕಸ್ತೂರಿ ರಂಗನ್ ವರದಿ ಬಗ್ಗೆ ಕೇಳಿದ್ರಲ್ಲಿ ಬಹಳಷ್ಟು ಪರಿಸರವಾದಿಗಳು, ನಾನು ಅವ್ರಿಗೆ ಹೇಳಿದೆ ವರದಿ 2013 ಬಂದಿದೆ, ಇವತ್ತಿನ ಪಶ್ಚಿಮ ಘಟ್ಟ ಇದೆ, ಜೀವ ವೈವಿಧ್ಯತೆ ಇದೆ, ಇವೆಲ್ಲ ನಮ್ಮಲ್ಲಿರುವಂತ ಏನು ಬಯೋಡೈವರ್ಸಿಟಿ ಇರ್ಬೋದು ಅಥವಾ ವೈಲ್ಡ್ ಲೈಫ್ ಆಕ್ಟ್ ಇರ್ಬೋದು, ಅರಣ್ಯ ಸಂರಕ್ಷಣೆ ಕಾಯ್ದೆ ಇರ್ಬೋದು, ಇವೆಲ್ಲದರ ಅನುಗುಣವಾಗಿ ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು, ಇಲ್ಲಿ ಪಶು ಸಂಕುಲ ಇರ್ಬೋದು, ಸಸ್ಯ ಸಂಕುಲ ಇರ್ಬೋದು, ಕೀಟ ಸಂಕುಲ ಇರ್ಬೋದು, ಅವೆಲ್ಲವನ್ನೂ ರಕ್ಷಣೆ ಮಾಡುವಂಥ ಕೆಲಸ ಮಾಡಿ ಪಶ್ಚಿಮ ಘಟ್ಟ ಇಡೀ ಜಗತ್ತಿನಲ್ಲಿ ಒಂದು 8ನೇ ಹಾಟ್ಸ್ಪಾಟ್ ಇದೆ, ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಈಗೇನು ವರದಿ ಸಮಿತಿ ಇದೆ, ಆ ಸಮಿತಿ ಇವತ್ತು ಏನು ವರದಿ ಕೊಡ್ತದೆ, ಇನ್ನೊಂದು ಸಮಿತಿ ಇದೆ, ಸಂಜಯ್ ಕುಮಾರ್ ಸಮಿತಿ ಅಂತೇಳಿ, ಅವರು ಈಗಾಗಲೇ ರಾಜ್ಯದಾದ್ಯಂತ ಸುತ್ತಾಡ್ತಾ ಇದ್ದಾರೆ, ಅವರೇನು ವರದಿ ಕೊಡ್ತಾರೆ ಅದರ ಮೇಲೆ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ದಾರೆ ಆ ಭಾಗದವರು, ಸುಮಾರು 10-11 ಜಿಲ್ಲೆ ಬರ್ತದೆ, ಅವರೆಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾದಂಥ ತೀರ್ಮಾನ ತಗೊಳ್ತೀನಿ ಅಂತ ನಾನು ನಿನ್ನೆ ಹೇಳಿದ್ದೆ. ಈ ಹೆಡ್ಲೈನ್ನಲ್ಲಿ ನಾವು ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂದಮೇಲೆ ನನಗೊಂದು 10-20 ಕಾಲ್ಗಳು ಬಂದು ಮ್ಯಾಂಗ್ಳೂರಿಂದ, ಶಿವಮೊಗ್ಗದಿಂದ, ಅಲ್ಲಿಂದ, ಇಲ್ಲಿಂದ, ಎಲ್ಲರೂ ಹಿಂಗೆಂಗೆ ಸರ್ ಹಿಂಗೆಂಗೆ ಮಾಡಿದಿರಿ ನೀವು ಹಿಂಗೆ ಹಿಂಗೆ ಅಂತ. ನಾನು ಹೇಳೋ ತಾತ್ಪರ್ಯ ಏನಿದೆ ಅಂತ ಹೇಳಿದ್ರೆ, ಇವತ್ತು ಏನು ಹೇಳಿಕೆ ಕೊಡ್ತಾ ಇದ್ದೀವಿ ಆ ಹೇಳಿಕೆ ಇವತ್ತು ಯಥಾವತ್ತಾಗಿ ಅದು ಇವತ್ತು ಮಾಧ್ಯಮದಲ್ಲಿ ಬಂದರೆ ಒಳ್ಳೆ ಸಂದೇಶ ಹೋಗ್ತದೆ. ಈ ಉನ್ನತ ಸಮಾಜಕ್ಕಾಗಿ ಈ ಸಮಾಜದಲ್ಲಿ ಒಂದು ಪರಿವರ್ತನೆ ಬದಲಾವಣೆ ಬರಬೇಕು, ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು.